ಪಡುಬಿದ್ರಿ ಬೆಳ್ಮನ್ ಕಾರ್ಕಳ ಟೋಲ್ ಹೋರಾಟ ವಿರೋಧಿ ಸಮಿತಿಯ ವತಿಯಿಂದ ಪಕ್ಷಾತೀತ ಜಾತ್ಯಾತೀತ ಧರ್ಮಾತೀತವಾಗಿ ನಡೆಸಲು ಉದ್ದೇಶಿಸಿದ ಟೋಲ್ಗೇಟ್ ವಿರೋಧಿ ಹೋರಾಟವು ಯಾವುದೇ ಗೊಂದಲಗಳಿಲ್ಲದೆ ಆಗಸ್ಟ್ 24ರಂದು ಸಮಿತಿ ನಿರ್ಧರಿಸಿದಂತೆ ನಡೆಯಲಿದೆ ಎಂಬುದಾಗಿ ಸಮಿತಿಯ ಕಾರ್ಯದರ್ಶಿಯೂ ನ್ಯಾಯವಾದಿಯೂ ಆದ ಸರ್ವಜ್ಞ ತಂತ್ರಿ ಸ್ಪಷ್ಟಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆ ಬೇರೆ ಊಹಾಪೋಹಗಳು ಹರಿದಾಡುತ್ತಿದ್ದು ಇದಕ್ಕೆ ಯಾವುದೇ ಮನ್ನಣೆ ನೀಡದೆ ಸಾರ್ವಜನಿಕರೆಲ್ಲರೂ ಈ ಹೋರಾಟದಲ್ಲಿ ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸುವ ಮೂಲಕ ಪಡುಬಿದ್ರಿ ಕಾರ್ಕಳ ಹೆದ್ದಾರಿಗೆ ಅಳವಡಿಸಲು ಉದ್ದೇಶಿಸಿರುವ ಟೋಲ್ಗೇಟ್ ಸಂಪೂರ್ಣ ರದ್ದಾಗುವಂತಾಗಬೇಕಾಗಿದೆ ಎಂದರು. ಈ ಸಂದರ್ಭ ಹೋರಾಟ ಸಮಿತಿಯ ಅಧ್ಯಕ್ಷ ಎನ್ ಸುಹಾಸ್ ಹೆಗ್ಡೆ ಹಾಗೂ ಕೋಶಾಧಿಕಾರಿ ಎನ್ ಶಶಿಧರ್ ಶೆಟ್ಟಿ ಜೊತೆಗಿದ್ರು. ಕಾರ್ಕಳ ಪಡುಬಿದ್ರಿ ರಾಜ್ಯ ಹೆದ್ದಾರಿಯಲ್ಲಿ ಪ್ರಸ್ತಾವಿತವಾದಂತಹ ಟೋಲ್ಗೇಟ್ ವಿರೋಧ ಹೋರಾಟ ಸಮಿತಿಯ ನಾಳೆ ಇಲ್ಲಿ ಕಂಚಿನಡ್ಕದಲ್ಲಿ ಬೆಳಿಗ್ಗೆ 9:30 ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಬೇರೆ ಬೇರೆ ವಿಚಾರಗಳು ನಿನ್ನೆಯಿಂದ ಬೇರೆ ಬೇರೆ ವಿದ್ಯಾನಮಾನಗಳು ನಡೀತಾ ಇದೆ. ಯಾವುದೇ ವಿಚಾರಗಳಿದ್ದರೂ ಕೂಡ ನಮ್ಮದು ಮೊದಲಿನಿಂದ ಕೂಡ ನಮ್ಮದು ಧ್ಯೇಯ ನಿಲುವು ಸ್ಪಷ್ಟವಾಗಿತ್ತು. ಕಾರ್ಕಳ ಪಡುಬಿದ್ರಿ ರಾಜ್ಯ ಹೆದ್ದಾರಿಯಲ್ಲಿ ಯಾವುದೇ ಸುಂಕ ವಸೂಲಾತಿ ಕೇಂದ್ರಕ್ಕೆ ಅವಕಾಶ ಕೊಡುವುದಿಲ್ಲ ಮತ್ತು ಈ ಸುಂಕ ವಸೂಲಾತಿ ಏನು ಆದೇಶ ಇದೆ ಇದು ಶಾಶ್ವತವಾಗಿ ರದ್ದಾಗಬೇಕು. ರಾಜ್ಯಪತ್ರದಲ್ಲಿ ನಮಗೆ ಆದೇಶ ಬರಬೇಕು. ಅಲ್ಲಿ ತನಕ ಖಂಡಿತವಾಗಿ ಹೋರಾಟ ಮುಂದುವರಿತಾ ಇರುತ್ತೆ. ನಾಳೆಯ ಹೋರಾಟ ನಾವು ನಿರ್ಧರಿಸಿದಂತೆ ನಾಳೆ 24ನೇ ತಾರೀಕು ಆಗಸ್ಟ್ 24 ಬೆಳಿಗ್ಗೆ 9:30 ಇಲ್ಲಿ ಕಂಚಿನರ್ಕದಲ್ಲಿ 10,000ಕ್ಕಿಂತಲೂ ಹೆಚ್ಚಿನ ಜನಸಂಖ್ಯೆ ಸೇರಿ ಬೃಹತ್ತಾದಂಥ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ.